ಈ ವಿಡಿಯೋ ಇಷ್ಟ ಆದಲ್ಲಿ ಈ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಗುರುಗುಂಟೆಯ ಪಾಳ್ಯ. ಗುರುಗುಂಟೆಯ ಪಾಳ್ಯ ಬೆಂಗಳೂರು ನಗರದ ಉತ್ತರ ಭಾಗದಲ್ಲಿರುವಂತಹ ಒಂದು ಪ್ರದೇಶವಾಗಿದೆ. ಗುರುಗುಂಟೆಯ ಪಾಳ್ಯ ಉತ್ತರ ಕರ್ನಾಟಕದಿಂದ ಬರುವಂತಹ ಎಲ್ಲ ವಾಹನಗಳಿಗೆ, ಎಲ್ಲ ಜನರಿಗೆ ಇದೊಂದು ಬೆಂಗಳೂರಿಗೆ ಹೋಗಲು ಹೆಬ್ಬಾಗಿಲಾಗಿದೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾನು ಗುರುಗುಂಟೆಯ ಪಾಳ್ಯದಲ್ಲಿರುವಂತಹ ಮೆಟ್ರೋ ಸ್ಟೇಷನ್ನ ಒಂದು ನೋಟವನ್ನು ಕೊಡಲಿಕ್ಕೆ ಬಯಸ್ತೀನಿ. ಸ್ನೇಹಿತರೆ, ಇಲ್ಲಿದೆ ನೋಡಿ ಗುರುಗುಂಟೆಯ ಪಾಳ್ಯ ಮೆಟ್ರೋ ಸ್ಟೇಷನ್. ಇದು ಅತಿ ವೇಗವಾಗಿ ಬೆಳೆಯುತ್ತಿರುವಂತಹ ಸ್ಟೇಷನ್ಗಳಲ್ಲಿ ಒಂದಾಗಿದೆ. ಕಾರಣ, ಉತ್ತರ ಕರ್ನಾಟಕದಿಂದ, ಕರಾವಳಿ ಕರ್ನಾಟಕದಿಂದ, ಕಿತ್ತೂರು ಕರ್ನಾಟಕದಿಂದ, ಕಲ್ಯಾಣ ಕರ್ನಾಟಕದಿಂದ ಬರುವಂತಹ ಜನರು ಇಲ್ಲಿ ಇಳಿದುಕೊಂಡು ಮುಂದೆ ಬೆಂಗಳೂರು ನಗರಕ್ಕೆ, ಅಂದರೆ ಇನ್ನೊಂದು ಭಾಗ, ಬೆಂಗಳೂರಿನ ಹಲವಾರು ಭಾಗಗಳಿಗೆ ಇಲ್ಲಿಂದ ಪ್ರಯಾಣ ಬೆಳೆಸುತ್ತಾರೆ. ಬೆಂಗಳೂರು ನಗರದಂತಹ ಉತ್ತರ ಭಾಗದಲ್ಲಿರುವಂತಹ ಒಂದು ಪ್ರದೇಶವಾಗಿದ್ದರಿಂದ ಮೆಟ್ರೋವನ್ನು ಇಲ್ಲಿಂದ ಹತ್ತಿದರೆ ಅವರು ವೇಗವಾಗಿ ಬೆಂಗಳೂರಿನ ಇತರ ಭಾಗಕ್ಕೆ ತಲುಪಬಹುದೆಂದು ವಿಚಾರವಿಟ್ಟುಕೊಂಡು ಈ ಮೆಟ್ರೋದಿಂದ ಬೇರೆ ಪ್ರದೇಶಕ್ಕೆ ಹೋಗುತ್ತಾರೆ. ಗುರುಗುಂಟೆ ಪಾಳ್ಯದಿಂದ ನೀವು ಮೆಟ್ರೋ ಹತ್ತಿದರೆ ಕೊನೆಯ ಮೆಟ್ರೋ ಸ್ಟೇಷನ್ ಆದಂತಹ ಯಲಚೇನಹಳ್ಳಿ, ಅಂದರೆ ಗ್ರೀನ್ ಮೆಟ್ರೋ ಮೂಲಕ ನೀವು ಹೋದರೆ ಕೊನೆಯ ಸ್ಟೇಷನ್ ನಿಮಗೆ ದಕ್ಷಿಣ ಭಾಗದಲ್ಲಿರುವಂತಹ ಯಲಚೇನಹಳ್ಳಿ, ಬೆಂಗಳೂರಿನ ಕೊನೆಯ ಸ್ಟೇಷನ್ ಯಲಚೇನಹಳ್ಳಿ ತಲುಪಲು ನಿಮಗೆ ಆಗುವಂತಹ ವೆಚ್ಚ ಕೇವಲ 50 ರೂಪಾಯಿ. ಆದರೆ ನೀವು ಅಲ್ಲಿಗೆ ತಲುಪಲು ಬೇಕಾಗಿರುವಂಥ ಸಮಯ ಕೇವಲ 35 ನಿಮಿಷ ಮಾತ್ರ. ಅದಕ್ಕೆ ಸ್ನೇಹಿತರೆ, ಹಲವಾರು ಜನರು ಇಲ್ಲಿಂದ ಈ ಮೆಟ್ರೋ ಸ್ಟೇಷನ್ ಮೂಲಕ ಬೇರೆ ಬೇರೆ ಭಾಗಗಳಿಗೆ ತಲುಪಲು ಇಚ್ಛೆಪಡುತ್ತಾರೆ.